ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ, ಸೊ ಟೈಮ್ ಆಲ್ಮೋಸ್ಟ್ 1:30 ಆಗ್ತಾ ಬಂತು. ಇವಾಗ ಜಿಯೋ ಬಿಡು ಅದನ್ನ ಹಾಕ್ ಬಂದು ಅಂತ ಇಟ್ಕೊಂಡು ಅಲ್ಲ ಆಡಿಸ್ತಿದ್ದಾನೆ ಟ್ರೈಪಾಡು, ಅದಕ್ಕೆ ಶೇಕ್ ಆಗ್ತಿದೆ. ಒಂದೊಂದ್ಸರಿ ಕೆಲವರು ಬರಿತಿರ್ತೀರಾ ರಮ್ಯ, ಇದಿಟ್ಟಿರ್ತೀರ, ಬಟ್ ಸ್ಟ್ಯಾಂಡ್ ಇದ್ರು ಯಾಕೆ ನಿಮ್ದು ಶೇಕ್ ಆಗ್ತಿರ್ತೀವಿ ಒಂದೊಂದ್ಸರಿ ಅಂತ. ಅದು ಇವನಿಂದ ಇಲ್ಲಿ ಬಂದು ನಿಂತ್ಕೊಂಡು ಹಿಂಗೆ ಮಾಡ್ತಿರ್ತಾನೆ. ಸೊ ರೇ ಹತ್ಕೊಂಡು ಬಂದ್ವಿ ಮೇಲ್ಗಡೆ, ಇವನ್ನ ಆಟ ಆಡಿಸ್ಕೊಂಡು ಇವನ್ನ ಎಳ್ಕೊಂಡು ಬರೋಷ್ಟಲ್ಲಾಗುತ್ತೆ. ಸೊ ರೆಡಿ ಆಗ್ಬೇಕು ಇವಾಗ, ಫಸ್ಟ್ ಜಿಯಾನಗ್ ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗ್ತೀನಿ. ಸೊ ಬನ್ನಿ ಆಮೇಲೆ ಹೋಗಿ ನಾನು ಸ್ವಲ್ಪ ಬಾತ್ ತಗೊಂಡು ರೆಡಿ ಆಗಬೇಕು, ಫಸ್ಟು ಜಿಯಾನ್ಗೆ ರೆಡಿ ಮಾಡಿಸ್ಬಿಡೋಣ. ಸೊ ಹೊರ್ಗಡೆ ಅಂದರೆ ಏನಿಲ್ಲ, ಸುಮ್ಮನೆ ಹಾಗೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಏನು ಎಲ್ಲೂ ಏನು ಇವತ್ತೇನು ಸ್ಪೆಷಲ್ ಎಲ್ಲ ಏನು ಪ್ಲ್ಯಾನ್ ಇಲ್ಲ, ಲಾಸ್ಟ್ ವೀಕೆಂಡ್ ಎಲ್ಲ ರೆಸಾರ್ಟ್ ಎಲ್ಲ ಹೋಗಿದ್ವಲ್ಲ, ಸೊ ಈ ವೀಕೆಂಡು ಸುಮ್ಮನೆ ಹಾಗೆ ಇರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಫಸ್ಟು ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಆಮೇಲೆ ಈವ್ನಿಂಗ್ ಒಂದು ಮೂವಿ ನೋಡ್ಕೊಂಡು ವಾಪಸ್ ಬರೋಣ ಅಂತ. ಸೊ ಇಲ್ಲ ಹೋಗಿಲ್ಲ, ನಾವು ಮನೇಲೇ ಇದ್ದಾಗ ಮನೇಲೇ ಇರ್ತೀವಿ, ಇಲ್ಲ ಇಲ್ಲಾದ್ರೆ ಸುಮ್ಮನೆ ಹಿಂಗೆ ಹೋಗಿ ಸುತ್ತಾಡ್ಕೊಂಬರೋಣ. ಯಾಕೆಂದರೆ ವೀಕ್ಡೇಸ್ ಏನಾಗ್ಬಿಡತ್ತೆ ಅಂದರೆ ಫುಲ್ ನಾವು ಬ್ಯುಸಿ ಇರ್ತೀವಿ, ಚಂದೂನು ಅವರು ಫುಲ್ ವರ್ಕಲ್ಲಿ ಬ್ಯುಸಿ ಇರ್ತಾರೆ, ನಮಗೆ ಸ್ವಲ್ಪ ಹೊತ್ತು ಹಿಂಗೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಒಂದೊಂದ್ಸರಿ ಅನಿಸುತ್ತೆ. ಕೆಲವ್ರು ಕೇಳ್ತೀರಾ ಏನು ರಮ್ಯ ಯಾವಾಗಲೂ ಹೋಗ್ತೀರಾ ಅಂತ, ಯಾಕೆಂದರೆ ನಮಗೂ ಸ್ವಲ್ಪ ಅಲ್ಲೆಲ್ಲ ಹೋದಾಗ ಸುತ್ತಾಡಿದಾಗ ಸ್ವಲ್ಪ ಸಮಾಧಾನ ಆಗುತ್ತೆ, ಮತ್ತು ಮಂಡೆಯಿಂದ ನಮಗೆ ಕೆಲಸ ಮಾಡೋದಕ್ಕೆ ನಮ್ಮ ರೆಗ್ಯುಲರ್ ರುಟೀನ್ ಮಾಡೋದಕ್ಕೆ ಮತ್ತೆ ಒಂದು ಹೊಸ ಎನರ್ಜಿ ಬಂದಂಗೆ ಆಗುತ್ತೆ. ಫ್ರೆಂಡ್ಸ್, ಸ್ನಾನ ಎಲ್ಲ ಮುಗಿತು, ಸೊ ಇವಾಗ ನಾನು ರೆಡಿಯಾಗ್ಬಿಟ್ಟು ಹೋಗಬೇಕು. ಸೊ ಇವಾಗ ಸ್ಕಿನ್ ಕೇರ್ ನಾನು ಯಾವಾಗಲೂ ಸ್ನಾನ ಆದಮೇಲೇ ಮಾಡೋದು, ಸೊ ಅದಕ್ಕೆ ಇವಾಗ ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಂದರೆ ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಸ್ ಇರುತ್ತೆ, ಒಂದೊಂದ್ಸರಿ ನಾವು ಯೂಸ್ ಮಾಡಿಬಿಡ್ತೀವಿ ಅದನ್ನು ಕನ್ಸಲ್ಟೇಷನ್ ತೊಗೊಳ್ಳೋದೆ, ಬಟ್ ಆ ಕನ್ಸಲ್ಟೇಷನ್ ತೊಗೊಂಡು ಯೂಸ್ ಮಾಡೋದ್ರಿಂದ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಅವಾಗ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದಕ್ಕೆ ತಕ್ಕಂತೆ ನಿಮಗೆ ರಿಸಲ್ಟ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ನಾನು ತುಂಬ ಸರಿ ಹೇಳಿದ್ದೀನಿ ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ. ಸೊ ಕ್ಯೂರ್ ಸ್ಕಿನ್ನಲ್ಲಿ ನಿಮಗೆ ಫ್ರೀಯಾಗಿ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಸಿಗುತ್ತೆ, ಇದರಿಂದ ನೀವು ಅವರು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ನ ನೋಡಿ ನಿಮ್ಮ ಸ್ಕಿನ್ಗೆ ಯಾವ ಥರ ಪ್ರಾಡಕ್ಟ್ಸ್ ಬೇಕು ಅಂತ ಸಜೆಸ್ಟ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ, ಮತ್ತು ತುಂಬ ನಿಮಗೆ ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಬರೋದು ಕೂಡ ಕಡಿಮೆ ಆಗುತ್ತೆ. ಸ್ಕಿನ್ ಆ್ಯಪ್ ಹೇಗೆ ಯೂಸ್ ಮಾಡೋದು ನಾನು ತುಂಬ ಸರಿ ಹೇಳಿದ್ದೀನಿ, ನಿಮ್ಮ ಮೊಬೈಲ್ ನಂಬರ್ ಹಾಕೋದು, ಫ್ರೆಂಟು ಮತ್ತು ಸೈಡ್ ಫೋಟೋ ಹಾಕಿದ್ರೆ ಅವರು ನಿಮಗೆ ಸ್ಕಿನ್ಗೆ ತಕ್ಕಂತೆ ಪ್ರಾಡಕ್ಟ್ಸ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಂದರೆ ನಮ್ಮದು ಪ್ರಾಬ್ಲಮ್ಮು, ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, 1 to 2 weeks ಯೂಸ್ ಮಾಡ್ತೀವಿ, ರಿಸಲ್ಟ್ಸ್ ಬಂದಿಲ್ಲ ಅಂದ ತಕ್ಷಣ ನಾವು ಚೇಂಜ್ ಮಾಡಿಬಿಡ್ತೀವಿ, ಅದನ್ನು ನಾವು ಮಾಡಬಾರ್ದು. ಸೊ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ. ಫಸ್ಟು ಕ್ಯೂರ್ ಸ್ಕಿನ್ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ನೆಕ್ಸ್ಟು ಕ್ಯೂರ್ ಸ್ಕಿನ್ ಬ್ಯಾರಿಯರ್ ರಿಸ್ಟ್ರಕ್ಚರ್ ಕ್ರೀಮ್ ಯೂಸ್ ಮಾಡ್ತೀನಿ. ಇವಾಗ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಕ್ಯೂರ್ ಸ್ಕಿನ್ ಮಿನರಲ್ ಸನ್ಸ್ಕ್ರೀನ್ ಜೆಲ್ ಯೂಸ್ ಮಾಡ್ತೀನಿ. ರಾತ್ರಿ ಹೊತ್ತು ನಾನು ಕ್ಯೂರ್ ಸ್ಕಿನ್ ಗ್ಲೈಕೋ ಕ್ಲಿಯರ್ ಕ್ರೀಮ್ ಯೂಸ್ ಮಾಡ್ತೀನಿ. ಕ್ಯೂರ್ ಸ್ಕಿನ್ನಲ್ಲಿ ನಿಮಗೆ ಕನ್ಸಲ್ಟೇಷನ್ ಇದೆ, ಅದು ಕಂಪ್ಲೀಟ್ಲಿ ಫ್ರೀ ಅಂತ ಹೇಳ್ಬೋದು. ಹಾಗೆಯೇ ನಿಮಗೆ ಜಸ್ಟ್ ಪ್ರಾಡಕ್ಟ್ಸ್ದು ಕಾಸ್ಟ್ ಮಾತ್ರ ಕೊಡಬೇಕಾಗುತ್ತೆ, ಹಾಗೆ ಅವರು ಫಾಲೋ ಅಪ್ ಕೂಡ ನಿಮಗೆ ಮಾಡ್ತಾರೆ. ಫ್ರೆಂಡ್ಸ್, ನಂದು ಕೂಪನ್ ಕೋಡ್ ಇದೆ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ, ನಾನು ಫುಲ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ಇದು ನಂದು ಡ್ರೆಸ್, ಇದು ಡೆನಿಮ್ ಜಾಕೆಟ್ ಮತ್ತು ಇದು H&M ಡ್ರೆಸ್ಸು ಹಾಕ್ಕೊಂಡಿದ್ದೀವಿ, ರೆಡಿ ಆಗಿದ್ದೀವಿ, ಇವಾಗ ಹೊರಡಬೇಕು. ಜಿಯನ್ ಅವಾಗಿಂದ ಹಠ ಮಾಡ್ತಿದ್ದಾನೆ, ಏನಕ್ಕೆ ಅಂತ ಕೇಳಿ. ಯಾರು ಬರಬೇಕಂತೆ ಚಂದು? ನೀವು ಕಾಡುತ್ತಿಲ್ಲ, ಇಲ್ಲಿ ಬನ್ನಿ ಪ್ರೇಮ ಒಳಗಡೆ. ಯಾರು ಬರಬೇಕಂತೆ? ಮಲ್ಕೋತ
ನನ್ನ ಹಿಂದೆ ಕಾಯ್ತು ಅವಾಗ್ಲೇ. ಅದು ನಿನಗ್ ತಗೊಂಡ್ಬರ್ತಿದ್ಯಾ? ಅದೇನಕ್ ಬೇಕಿವಾಗ? ನಿಮ್ದು ಈಚೆನೆ ಇದೆಯಲ್ಲ ಕ್ರಾಕ್ಸ್, ಇನ್ನೊಂದು ಇತ್ತಲ್ಲ, ಏನ್ ಮಾಡಿದ್ರಿ? ಬ್ಲಾಕು ಒಂಚೂರು ನೇಲ್ ಪಾಲಿಶ್ ಬಿದ್ಬಿಟ್ಟಿರೋದಕ್ಕೆ ಹಾಕೊಳಲ್ವಂತೆ ನೋಡಿ. ನೋಡಿ ನಾನು ಮೂವಿಗೆ ಹೋಗಿ ಬರ್ತೀನಿ, ಮಾಲ್ಗೆ ಹೋಗಿ ಬರ್ತೀನಿ, ನೀನು ಕೂತಿರೋ ಅಂತ ಇದನ್ನ ಇಲ್ಲಿ ಕೂರ್ಸಿದ್ದಾನೆ. ಚಿನಿಮ ಎಲ್ಲಿ ಪಾರ್ಕ್ ಮಾಡಿದ್ಯಾ? ಎಲ್ಲಿ ಪಾರ್ಕ್ ಮಾಡಿದ್ಯಾ? ಪಾರ್ಕ್ ಮಾಡಿರಲ್ಲೇ ಅಂತೆ. ಎಂ ಜಿ ಬ್ಲಾಕ್ ಎಂ ಜಿ ಯಾವ್ದಾವ್ದಿದೆ ಅದೆಲ್ಲ ನಮ್ದೆ ಅಲ್ಲ ಚಿನ್ನಿ. ಬಂದ್ವಿ. ವೆದರ್ ಅಂತೂ ಸಕ್ಕತ್ತಾಗಿದೆ ಇವತ್ತು. ನಂಗೆ ಈ ತರ ವೆದರ್ ಇದ್ದಾಗ ಲಾಂಗ್ ಡ್ರೈವ್ ಹೋಗ್ಬೇಕಂತ ಇಷ್ಟ. ಚಿನ್ನಿ ನಿಮ್ಗೆ ನಿದ್ದೆ ಮಾಡ್ಬೇಕು. ಅವ್ರು ನಿದ್ದೆ ಮಾಡ್ಬೇಕಂತೆ. ಮಾಲ್ ಬಂದ ತಕ್ಷಣ ಟ್ರೆಸ್ ಲೆಚ್ಚರ್ಸ್ ಇಲ್ಲಿ ಮ್ಯಾಗ್ನೋಲಿಯಾ ಬೇಕ್ರಿ. ಇವಾಗ ಎಲ್ಲಿ ಬಂದಿದ್ಯಾ? ಟ್ರೆಸ್ ಲೆಚ್ಚರ್ಸ್ ತಿನ್ಬೇಕಾ ಫ್ರೆಂಡ್ಸ್? ಇವಾಗ ಟ್ರೆಸ್ ಲೆಚ್ಚರ್ಸ್ ತಿನ್ಬೇಕು ಅಂತ ಕರ್ಕೊಂಡ್ ಬಂದಿದ್ದಾನೆ ಇಲ್ಲಿ. ಮಾಲ್ ಬಂದಾಗೆಲ್ಲ ತಿಂದೆ ಹೋಗೋದಿಲ್ಲ ಅವನು, ಸೊ ತಿನ್ಬೇಕು ಅಂತ ಕರ್ಕೊಂಡ್ ಬರ್ತಾನೆ. ನಮಗೂ ಇನ್ನೇನು ಸುಮ್ಮನೆ ಬಂದು ಅವನಿಗೂ ತಿನ್ಸ್ಕೊಂಡು ಆಮೇಲೆ ಕರ್ಕೊಂಡು ಹೋಗೋದು. ಇವಾಗ ಬಂದ್ವಿ, ಮೂವಿಗೆ ಹೋಗೋಣ ಅಂತ ಇನ್ನ ಟೈಮ್ ಇದೆ, ಅದಕ್ಕೆ ಅಲ್ಲಿ ಕುತ್ಕೊಂಡಿದೀವಿ. ಚಿಯನ್ ವಾಶ್ರೂಮ್ಗೆ ಹೋಗಿದ್ದಾನೆ, ಅವನಿಗೆ ವೇಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಸಿಕ್ಕಾಬಡೆ ದಾಹ ಆಗ್ತಿದೆ, ಏನಾದ್ರು ಕೋಲ್ ಕುಡಿಬೇಕನ್ನಿಸ್ತಿದೆ. ನೋಡೋಣ ಒಳಗಡೆ ಮೂವಿ, ಇಲ್ಲಿ ಬೇಜಾರಾಗತ್ತಲ್ಲ. 2 hours ಅಂದರೆ ಬೇಜಾರಂದರೆ ಏನಾದರೂ ಕುಡಿಬೇಕನ್ಸುತ್ತಲ್ಲ, ಅವಾಗ ಕುಡಿಯೋದು. ಜಸ್ಟ್ ಮನೆಗೆ ಬಂದ್ವಿ, ಮಲ್ಕೋಬೇಕು ಇವಾಗ, ಸುಸ್ತಾಗ್ಬಿಡದೆ. ಸೊ ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನಾ ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ವ್ಲಾಗ್ ಮಾಡ್ತಾ ಇದ್ದೆ ನಾನು, ಮತ್ತೆ ಮಾಲ್ಗೆ ಹೋಗಿ ಬಂದಮೇಲೆ ನೈಟು ಲೇಟ್ ಆಗಿತ್ತು, ಸೊ ಮಲಗಿಬಿಟ್ವಿ. ಇವಾಗ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಸೊ ಸಂಕಷ್ಟಿ ಚೌತಿ ಬೇರೆ ಇದೆ, ಸೊ ಇವತ್ತು ಫುಲ್ ಉಪವಾಸ. ಜೀವನಿಗೆ ಮಾತ್ರ ಏನಾದರೂ ಬ್ರೇಕ್ಫಾಸ್ಟು ಅದೆಲ್ಲ ಮಾಡಿ ತಿನ್ಸೋದು, ನಾವು ಫುಲ್ ಉಪವಾಸ ಇವತ್ತು. ಇವಾಗ ಎದ್ವಿ, ಲೇಟ್ ಆಯ್ತು ಇವತ್ತಿಗೆ ಎದ್ದಿದ್ದು. ಸೊ ಇವಾಗ ಎದ್ದು ಮುಖ ಎಲ್ಲ ತೊಳ್ಕೊಂಡು ಕೆಳಗಡೆ ಹೋಗ್ತಾ ಇದ್ವಿ. ಸೊ ಈವ್ನಿಂಗ್ ಆಮೇಲೆ ಸ್ನಾನ ಮಾಡೋದು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ. ಜೀವ್ ಕೂಡ ಇವಾಗ ಎದ್ದು ರೆಡಿ ಆಗ್ತಿದ್ದಾರೆ. ಸೊ ನಾವು ಏನು ತಿನ್ನೋದಿಲ್ಲ, ಬಟ್ ಜಿಯನ್ಗೋಸ್ಕರ ಹಾಲು ಮಾಡ್ತಾ ಇದೆ, ಹಾಗೆ ನಮಗೂ ಒಂದೊಂದು ಗ್ಲಾಸ್ ಹಾಲು ಮಾಡೋಣ ಅಂತ ಮಾಡ್ತಾ ಇದೆ. ಇಡೀ ದಿನ ಏನು ತಿನ್ನಲ್ವಲ್ಲ, ಸೊ ಒಂದು ಗ್ಲಾಸ್ ಹಾಲು ಕುಡಿತೀವಿ ಬೆಳಗ್ಗೆ ಟೈಮು. ಸೊ ಫಸ್ಟು ಜಿಯನ್ಗೆ ಮಾಡಿಬಿಟ್ಟು ಆಮೇಲೆ ನಮ್ಮ ಪ್ರಿಪೇರ್ ಮಾಡಿದೆ. ಹಾಗೆ ಕುತ್ಕೊಂಡು ಜೀವ್ ಜೊತೆ ಮಾತಾಡಿಕೊಂಡು ಕೆಲವೊಂದು ಗಿಫ್ಟ್ಸ್ ಪ್ಯಾಕ್ ಮಾಡೋದಿತ್ತು, ಅದನ್ನು ಚೆಂದ ಮಾಡ್ತಿದ್ದಾರೆ. ಅವ್ರು ಚೆನ್ನಾಗಿ ಮಾಡ್ತಾರೆ ನನಗಿಂತ, ಸೊ ನಾನಷ್ಟು ನೀಟಾಗಿ ಮಾಡೋದಿಲ್ಲ, ಅದಕ್ಕೆ ಅವ್ರ ಕೈಲೇ ಮಾಡಿಸ್ತಾ ಇದೆ. ಜಿಯನ್ಗೆ ವೀಕೆಂಡಲ್ಲಿ ಎಣ್ಣೆ ಸ್ನಾನ ಮಾಡಿಸೇ ಮಾಡಿಸ್ತೀವಿ, ಸೊ ಅದಕ್ಕೆ ತಲೆಗೆ ಎಣ್ಣೆ ಹಚ್ಚಿ ಆಮೇಲೆ ಮೈಗೂ ಕೂಡ ಅವತ್ತು ಆ ಎಣ್ಣೆ ಹಚ್ಚಿ ಅವನಿಗೆ ಸ್ನಾನ ಮಾಡಿಸೋದು. ನಾನು ತುಂಬ ಸರಿ ಹೇಳಿದ್ದೀನಿ ಅವನಿಗೆ ಹರಳೆಣ್ಣೆನೇ ಯೂಸ್ ಮಾಡೋದು.
ಈವ್ನಿಂಗು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ನಾನು ಆಲ್ರೆಡಿ ಕ್ಲೀನ್ ಮತ್ತು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಅದು ವೀಡಿಯೋ ಐತೆ, ನನ್ನ ಚಾನಲಲ್ಲಿ ಸಿಗುತ್ತೆ, ನೋಡ್ಬೋದು ನೀವು. ಸಂಡೇ ಹೇಗೂ ಫ್ರೀ ಇರ್ತಲ್ಲ, ಅದಕ್ಕೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಏನೇನೆಲ್ಲ ಹೊಸದಾಗಿ ತರಕಾರಿಗಳು ತರಿಸ್ಬೇಕು ಮಂಡೆಗೆ ಅದನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅದೆಲ್ಲ ಆರ್ಗನೈಸ್ ಮಾಡ್ತಾ ಇದ್ದೆ. ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಫ್ರಿಡ್ಜಲ್ಲಿ ನಮಗೆ ಗೊತ್ತಿರಲ್ಲ, ಎಷ್ಟೊಂದು ಸಾಮಾನುಗಳನ್ನ ತುಂಬಿಸ್ಬಿಟ್ಟಿರ್ತೀವಿ, ಅದು ಕ್ಲೀನ್ ಮಾಡೋದಕ್ಕೆ ಇಲ್ಲ ಮತ್ತೆ ಇಡೋದಕ್ಕೆ ತೆಗ್ದಾಗಲೇ ಗೊತ್ತಾಗೋದು. ಸೊ ನನಗೂ ಕೂಡ ಅವತ್ತು ಹಾಗೆ ಅನ್ನಿಸ್ತು, ಇಷ್ಟೊಂದು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ. ಅದಾದಮೇಲೆ ಹೊರಗಡೆನೂ ಕೂಡ ನಾನು ಕ್ಲೀನ್ ಮಾಡಿದೆ. ಸೊ ಇದು ನಾನು ಅವತ್ತು ಲೈಝಾಲ್ ಯೂಸ್ ಮಾಡಿದೆ, ಕೊಲಿನು ಲೈಝಾಲು ಆ ಥರದ್ದೇ ಯೂಸ್ ಮಾಡ್ತೀನಿ ನಾನು ಕ್ಲೀನ್ ಮಾಡೋದಕ್ಕೆ. ವೀಕೆಂಡ್ ಅಲ್ಲಿ ಅವ್ರ ಅಪ್ಪ ಮಗಂದು ಏನ್ ಕೆಲಸ ಅಂದ್ರೆ, ಏನ್ ಕೆಲಸ ಇಬ್ರದು ವೀಕೆಂಡ್ ಅಲ್ಲಿ? ವೀಕೆಂಡ್ ಅಲ್ಲಿ ಇವತ್ತು ಇಲ್ಲಾಂದ್ರೆ ಇವ್ರ ಅಮ್ಮಂದೆ ಕೆಲಸ, ಮಾಲ್ಗ ಹೋಗೋದು, ಅಲ್ಲಿ ಯಾರಿಗೆ ಕೊಡ್ತೀರ ಗಿಫ್ಟ್? ಅಂಕಲ್. ಅಂಕಲ್ ಏನ್ ಇವತ್ ಅಂಕಲ್ದು ಬರ್ಡೇ? ಫ್ರೆಂಡ್ಸ್, ಏನಂದ್ರೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಟಿವಿ ನೋಡ್ತಾ ಇದ್ವಿ, ಅದಾದ್ಮೇಲೆ ಜಿಯಮ್ಮಗೆ ಮಲಗಿಸಿ ಸ್ನಾನ ಎಲ್ಲ ಆಯಿತು. ಇವಾಗ ಬಂದು ನಾನು ದೇವ್ರದ್ದು ಸಾಮಾನು ಎಲ್ಲ ತೊಗೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಬೇಕು. ಬೆಳ್ಳಿ ಸಾಮಾನುಗಳನ್ನೆಲ್ಲ ತೊಳೆದು ಇಟ್ಬಿಟ್ಟು ಪೂಜೆಗೆ ಹೋದೆ ನಾನು. ಸೊ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಇನ್ನೂ ಜೀವ ಮತ್ತು ಚಂದು ಇನ್ನು ಮಲ್ಲಿಗೆ ಇದ್ದರೂ ಎದ್ದೇ ಇರಲಿಲ್ಲ. ಸೊ ಪೂಜೆ ಮಾಡಿಬಿಟ್ಟು ಅವ್ರನ್ನ ಹೋಗಿ ಎಪ್ಸನ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಏನಂದರೆ ಇವತ್ತು ನಾನು ಈ ಬ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಅಂದರೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ರೆಡಿ ಆಗಬೇಕು, ಅದಕ್ಕೂ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಊಟ ಮಾಡೋದು. ನಾವು ಇವತ್ತು ಪೂರ್ತಿ ಉಪವಾಸ ಅಂತ ಹೇಳ್ಬೋದು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದರೂ ಮಧ್ಯಾಹ್ನ ಒಂದು ಗ್ಲಾಸ್ ಹಾಲು ಕುಡ್ದಿರ್ತೀವಿ, ಅದು ಬಿಟ್ಟರೆ ಬೇರೆ ಏನೂ ಅಲ್ಲ. ಸೊ ಜನರು ನನ್ನ ಜೊತೆ ಮಾಡ್ತಾರೆ, ನಾನು ಕಾಲೇಜ್ ಟೈಮಿಂದ ಮಾಡ್ತಾ ಇದ್ದೆ, ಅದು ಆಮೇಲೆ ಹಾಗೆ ಅಭ್ಯಾಸ ಆಗಿಬಿಡ್ತು. ಆಮೇಲೆ ಮದುವೆ ಆದಮೇಲೆ ಚಂದ್ರು ನಾನು ಮಾಡ್ತೀನಿ ಅಂತ ಮಾಡ್ತಾರೆ. ಸೊ ಇಬ್ಬರು ಮಾಡ್ತೀವಿ, ಜಿಯನ್ ಮಾತ್ರ ಊಟ ಮಾಡ್ತಾನೆ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸೊ ಬ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಏನಂದರೆ ತುಂಬ ಜನ ನನಗೆ ಕೇಳ್ತಾರೆ, ರಮ್ಯಾ ಜಿಯನ್ ಇವಾಗ ಏನು ಕ್ಲಾಸು, ಮತ್ತು ಜಿಯನ್ ಸ್ಕೂಲ್ ಫೀಸ್ ಎಷ್ಟಾಯಿತು, ಹೇಗೆ ಅಂತೆಲ್ಲ. ಸೊ ಸದ್ಯಕ್ಕೆ ಅವನು ಪ್ರೀ ಸ್ಕೂಲಲ್ಲೇ ಇರೋದು, ಇವಾಗ ಅವನು K1 ಅವ್ರದ್ದು ಸ್ಕೂಲ್ ಪ್ರಕಾರ. ಸೊ ಇನ್ನೊಂದು ಏನಂದರೆ ಬರ್ತಾ ಇರೋದು ಅಂದರೆ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋದಕ್ಕೆ June 1 ಅಷ್ಟರಲ್ಲೇ 6 ಇಯರ್ಸ್ ಕಂಪ್ಲೀಟ್ ಆಗಬೇಕು ಅಂತಿದೆ. ಅದ್ರ ಪ್ರಕಾರ ನೋಡಬೇಕು ಹೆಂಗೆ ಆಗುತ್ತೆ ಅಂತ. ಇವಾಗ ಸದ್ಯಕ್ಕೆ ಈ ಸ್ಕೂಲಲ್ಲಿ ಏನಿಲ್ಲ, ಪ್ರೀ ಸ್ಕೂಲ್ ಆಗಿರೋದ್ರಿಂದ ಇವಾಗ ಅವನು K1 ಇದ್ದಾನೆ. ನೆಕ್ಸ್ಟು ಇನ್ನು 2 ಇಯರ್ಸ್ ಹೋಗಬೇಕು ಅವನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಬೇಕು ಅಂತಂದರೆ. ಆಮೇಲೆ ನೋಡೋಣ ಹೆಂಗೆ ಆಗುತ್ತೆ ಅಂತ, ಇನ್ನು ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಕೆಲವೊಂದು ಕಡೆ ಕೇಳಿದ್ವಿ, ಅದೇ 6 ಇಯರ್ಸ್ ಆಗಬೇಕು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತ ಹೇಳಿದ್ದಾರೆ. ಅವ್ನು ಫಸ್ಟ್ ಸ್ಟ್ಯಾಂಡರ್ಡ್ಸ್ ಬರೋಷ್ಟರಲ್ಲಿ June 1 ಸಿಕ್ಸ್ ಇಯರ್ಸ್ಗೆ ಆಗೋದಿಲ್ಲ ಅವನಿಗೆ. ಸೊ ಅಕಸ್ಮಾತ್ ಏನಾದರೂ ಅದೇ ರೂಲ್ಸ್ ಇದ್ದರೆ ಅವಾಗ ಅವನಿಗೆ 1 ಇಯರ್ ಮತ್ತೆ ರಿಪೀಟ್ ಮಾಡಿಸ್ಬೇಕಾಗತ್ತೆ. ಸೊ ಅದರಿಂದ ಇನ್ನೂ ಗೊತ್ತಿಲ್ಲ, ನೋಡೋಣ ಹೆಂಗೆ ಆಗುತ್ತೆ ಅಂತ. ಸೊ ಸದ್ಯಕ್ಕೆ ಇವಾಗ K1 ಇದ್ದಾನೆ ಅವನು. ಅದಾದಮೇಲೆ ಅವ್ರ ಸ್ಕೂಲಲ್ಲಿ ಏನು ಮೆಥಡ್ ಫಾಲೋ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಾ ಇದ್ರೆ, ಅವನೇನೋ ರೆಜಿಯೋ ಮೆಥಡು ಏನೋ ಇದೆ ಮೆಥಡ್ ಫಾಲೋ ಮಾಡ್ತಾರೆ, ಬಟ್ ಚೆನ್ನಾಗಿದೆ ಅದು ಮೆಥಡ್, ನನಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಲಿತಿದ್ದಾನೆ. ಆಮೇಲೆ ಅವನದು ಎಷ್ಟು ಸ್ಕೂಲ್ ಫೀಸ್ ರಮ್ಯ ಇವಾಗ ಎಷ್ಟು ಅಂತ. ಸೊ ಫಸ್ಟು ನಾವು ಅವನ್ನ ಅಡ್ಮಿಷನ್ ಮಾಡಿಸಿದಾಗ 1.8 ಏನೋ ಆಗಿತ್ತು. ಸೊ ಈ ವರ್ಷನೂ ಕೂಡ ಅಷ್ಟೇ ಕಟ್ಟಬೇಕು, 1.8 ಕಟ್ಟಬೇಕು. ಮತ್ತು ಮಧ್ಯ ಅದು ಬಿಟ್ಟರೆ ಮಧ್ಯ ಅವ್ರೇನು ಎಕ್ಸ್ಟ್ರಾ ಇನ್ಯಾವುದಕ್ಕೂ ಏನು ಕೇಳಲ್ಲ, ಅದು ಇದು ಫಂಕ್ಷನ್ಸ್ ಏನಾದರೂ ಇದ್ದಾಗ ಸ್ವಲ್ಪ ಕೇಳ್ತಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರೇ ಯೂನಿಫಾರ್ಮ್ ಕೊಡ್ತಾರೆ, ಮತ್ತು ಅವ್ರಿಗೆ ಬುಕ್ಸ್ ಎಲ್ಲ ಏನಿಲ್ಲ,
ಜಿಯನ್ಗೆ. ಅಲ್ಲೇ ಅವರು ಎಲ್ಲ ಅವರೇ ಅಲ್ಲಿ ಓದಿಸ್ಬಿಟ್ಟು ಅಲ್ಲೇ ಇಟ್ಕೊತಾರೆ. ಮತ್ತೆ ಅವ್ರ ರಿಪೋರ್ಟ್ ಏನಾದರೂ ಪ್ರತಿ ಎವ್ರಿ 3 ಮಂತ್ಸ್ ಒಂದ್ಸರಿ ರಿಪೋರ್ಟ್ ಬರುತ್ತೆ ಅವ್ರದ್ದು, ಗ್ರೇಡ್ಸ್ ಎಲ್ಲ ಇರಲ್ಲ, ರಿಪೋರ್ಟ್ ಥರ ಬರುತ್ತೆ. ಸೊ ಆ ರಿಪೋರ್ಟಲ್ಲಿ ಹೆಂಗೆ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿದೆ, ಹೆಂಗೆ ಕಲಿತಿದ್ದಾರೆ, ಸೊ ಆ ಥರ ಅವ್ರದ್ದು ನಮಗೆ ಕಳಿಸ್ತಾರೆ. ಮತ್ತು ಅವ್ರದ್ದು ಆ್ಯಪ್ ಇದೆ, ಅಲ್ಲಿ ನಮಗೆ ಪ್ರತಿ ವಾರ ಸ್ಕೂಲಲ್ಲಿ ಏನು ಮಾಡಿಸಿದ್ರು ಅದ್ರ ಬಗ್ಗೆ ಕಳಿಸ್ತಾ ಇರ್ತಾರೆ, ಮತ್ತು ವಿತ್ ಪಿಕ್ಸ್ ಕಳಿಸ್ತಾ ಇರ್ತಾರೆ ಸ್ಕೂಲಲ್ಲಿ ಏನೇನು ಮಾಡಿದ್ರು ಅವತ್ತೇನು ಹೇಳ್ಕೊಟ್ರು ಅಂತ. ಸೊ ಅದೆಲ್ಲ ತುಂಬ ಹೆಲ್ಪ್ ಆಗ್ತಿದೆ ನನಗೆ. ಮೆಥಡ್ ಏನೋ ಇಷ್ಟ ಆಯಿತು, ಇವಾಗ ಪರವಾಗಿಲ್ಲ, ಅವನು ಕಲಿತಿದ್ದಾನೆ. ಮತ್ತು ಈ ಏಜಲ್ಲಿ ಏನು ಕಲಿತಾರೆ ಅವರಲ್ವಾ, ಸೊ ಎಷ್ಟು ಆ ಏಜಲ್ಲಿ ಎಷ್ಟು ಬೇಕೋ ಅಷ್ಟು ಪರವಾಗಿಲ್ಲ ಅಂತ ಹೇಳ್ಬೋದು. ಸೊ ಎಷ್ಟೊಂದು ಜನ ಜಿಯನ್ ಏಜು ಮಕ್ಕಳಿಗೆ ಡೌಟ್ಸ್ ಇರುತ್ತೆ ಹೇಗೆ ರಮ್ಯ ಅಂತ ಕೇಳ್ತಾ ಇದ್ರಿ, ಅವ್ರಿಗೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಕೇಳ್ತಾ ಇದ್ರಿ ಈ ಥರ ಇನ್ಫಾರ್ಮೇಷನ್ ಕೊಡಿ ಸ್ಕೂಲ್ ಬಗ್ಗೆ ಅಂತ. ಸೊ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೆ. ಯಾರಾದರೂ ಸೇರ್ಸೋದಿದ್ರೆ ಫಸ್ಟು ನಿಮ್ಗೆ ಯಾವ ಮೆಥಡಲ್ಲಿ ಸೇರಿಸ್ಬೇಕು ಮಕ್ಕಳನ್ನ ಸ್ಕೂಲ್ಗೆ ಅಂದ್ಕೊಂಡಿದ್ದೀರ, ಅದು ನೋಡಿಕೊಂಡು ಆಮೇಲೆ ಸೇರಿಸಿ. ನಾನು ನೋಡಿದೆ ಏನು ತುಂಬ ಏನು ಡಿಫ್ರೆನ್ಸ್ ಇರಲಿಲ್ಲ. ಸೊ ಮಾಂಟೆಸೋರಿ, ಅವರು ಮಾಂಟೆಸೋರಿ ಫಾಲೋ ಮಾಡ್ತೀವಿ. ಏನೋ ಫಸ್ಟ್ ಸೇರಿಸ್ತಕ್ಕ ನಮಗೂ ಫುಲ್ ತಲೆ ಕೆಟ್ಟೋಗಿತ್ತು, ಬಟ್ ಆಮೇಲೆ ಡಿಸೈಡ್ ಮಾಡಿ ಚಂದ್ರು ನಾನು ಸ್ಕೂಲಲ್ಲಿ ಓಕೆ ನಮ್ಗೆ ಬೇಕಾಗಿದ್ದು ಸ್ಕೂಲಲ್ಲಿ ಟೀಚರ್ಸ್ ಹೇಗಿದ್ದಾರೆ, ಯಾವ ರೀತಿ ಹೇಳ್ಕೊಡ್ತಾರೆ, ಮಕ್ಕಳನ್ನ ಹೆಂಗೆ ನೋಡ್ಕೋತಾರೆ, ಅದು ನಮ್ಗೆ ಮೇನ್ ಬೇಕಾಗಿದ್ದು. ಸೊ ಅದು ಚೆನ್ನಾಗಿತ್ತು, ಅದನ್ನು ನೋಡಿಬಿಟ್ಟು ನಾವು ಅವನಿಗೆ ಸೇರಿಸಿದ್ದು. ಸೊ ಇವಾಗಲೂ ಅಷ್ಟೇ ಅವನು ಬೇರೆ ಸ್ಕೂಲ್ಗೆ ಹೋಗ್ಬೇಕು ಹೋಗ್ಬೇಕು ಅಂತಲೇ ಕೇಳ್ತಾನೆ ಇವಾಗ ಹಾಲಿಡೇಸಲ್ಲೂ. ಅದು ನಮಗೆ ಖುಷಿ ಆಯಿತು, ಯಾಕೆಂದರೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಕೇಳ್ತಾನೆ ಅಂತ. ಇಲ್ಲ ಅಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಾವು ಸ್ಕೂಲ್ಗೆ ಹೋಗಲ್ಲ ಅಂತ ಆಟ ಮಾಡ್ತಾರೆ, ಬಟ್ ಇವನು ಇಲ್ಲ ಹೋಗಬೇಕು ಅಂತ ಕೇಳ್ತಾನೆ, ಅದು ನಮಗೆ ಖುಷಿಯಾಗಿದೆ. ಸೊ ಇಷ್ಟು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಜಿಯನ್ ಸ್ಕೂಲ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಜಿಯನ್ ಏಜ್ ಮಕ್ಕಳಿದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಪೇರೆಂಟ್ಸ್ಗೆ ಮಕ್ಕಳಿಗೇನೋದಕ್ಕಿಂತ ಅವ್ರ ಪೇರೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.